ವಿಜಯಲಕ್ಷ್ಮಿ ಮನೆಯಲ್ಲೇ ಶೂ ಪತ್ತೆ ಆಗಿತ್ತು, ದರ್ಶನ್ ಅವರ ಬಟ್ಟೆ ಇದೆಲ್ಲ ಸಿಕ್ಕಿತ್ತು ವಿಜಯಲಕ್ಷ್ಮಿ ಮನೆ. ಅಂದ್ರೆ ದರ್ಶನ್ ಮನೆ ತನ್ನ ಮನೆ ಅಂತ ಯಾವುದನ್ನ ಹೇಳ್ಕೊಂಡಿದ್ದಾರೆ? ಪವಿತ್ರ ಗೌಡ ಮನೆಯನ್ನು ಹೇಳ್ಕೊಂಡ್ರ ವಿಜಯಲಕ್ಷ್ಮಿ ಮನೆಯನ್ನು ಹೇಳಿರ್ತಾರೆ, ಅಲ್ಲೇ ಸಿಕ್ಕಿದೆ. ಸೋ ಅದರಲ್ಲಿ ಅಂತ ಪಾಯಿಂಟ್ ಏನು ಇಲ್ಲ ಅಂತ ಅನ್ಸುತ್ತೆ. ಸ್ಟಿಲ್ ಕೃತ್ಯದ ದಿನ ಧರಿಸಿದಂತ ಎಲ್ಲ ವಸ್ತುಗಳು ನನ್ನ ಮನೆಯಲ್ಲೇ ಇದ್ದಾವೆ ಅಂತ ಹೇಳಿದ್ರು ದರ್ಶನ್. ಆದರೆ ಅವರ ಮನೆಯಲ್ಲಿ ಶೂ ರಿಕವರಿ ಆಗಿಲ್ಲ, ಬಟ್ಟೆನೂ ರಿಕವರಿ ಆಗಿಲ್ಲ. ಬಟ್ಟೆನೂ ಸಿಕ್ಕಿದ್ದು ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ, ಪವಿತ್ರ ಗೌಡ ಮನೆಯಲ್ಲಂತೂ ಸಿಕ್ಕಿಲ್ಲ. ದರ್ಶನ್ ಪರವಾದಂತ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸೋ ಪೊಲೀಸರು ಸಂಗ್ರಹ ಮಾಡಿರುವಂತ ಸಾಕ್ಷಿ ಇವಿಷ್ಟೇ ಸಾಕ್ಷಿಗಳನ್ನ ಇಟ್ಕೊಂಡು ದರ್ಶನ್ ಕೊಲೆಗಾರ ಅಂತ ಹೇಳೋದಕ್ಕೆ ಬರೋದಿಲ್ಲ ಅನ್ನೋದು ಪಾಯಿಂಟ್ ಸಿವಿ ನಾಗೇಶ್. ಒಬ್ಬರೇ ಒಬ್ಬ ಐ ವಿಟ್ನೆಸ್ ಇರೋದು, ಪ್ರತ್ಯಕ್ಷದರ್ಶಿ ಇರೋದು ಒಬ್ಬನೇ. ಅದನ್ನ ಹೊರತುಪಡಿಸಿದ್ರೆ ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ, ಸರ್ಕಮ್‌ಸ್ಟಾನ್ಷಿಯಲ್ ಎವಿಡೆನ್ಸ್ ಗಳಿದ್ದಾವೆ, ಬಯಾಲಜಿಕಲ್ ಎವಿಡೆನ್ಸ್ ಗಳಿದ್ದಾವೆ, ಸೈಬರ್ ಎವಿಡೆನ್ಸ್ ಗಳಿದ್ದಾವೆ, ಟೆಕ್ನಿಕಲ್ ಎವಿಡೆನ್ಸ್ ಗಳಿದ್ದಾವೆ, ಇಷ್ಟು ಎವಿಡೆನ್ಸ್ ಗಳಿದ್ದಾವೆ. ಆದರೆ ಐ ವಿಟ್ನೆಸ್ ಅಂತ ಇರೋದು ಒಬ್ಬರೇ, ಪ್ರತ್ಯಕ್ಷದರ್ಶಿ ಒಬ್ಬರೇ ಇರೋದು. ಅದನ್ನ ಹೊರತುಪಡಿಸಿದ್ರೆ ಇರೋದೆಲ್ಲ ಸರ್ಕಮ್‌ಸ್ಟಾನ್ಷಿಯಲ್ ಎವಿಡೆನ್ಸ್ ಗಳು. ಈ ಮರದ ಕೊಂಬೆ, ನೈಲಾನ್ ಹಗ್ಗ, ವಾಟರ್ ಬಾಟ್ಲು, ಇವೆಲ್ಲ ಸರ್ಕಮ್‌ಸ್ಟಾನ್ಷಿಯಲ್ ಎವಿಡೆನ್ಸ್ ಗಳು, ಸಾಂದರ್ಭಿಕ ಸಾಕ್ಷಿಗಳು. ಇದನ್ನೇ ಇಟ್ಟುಕೊಂಡು ದರ್ಶನ್ ಕೊಲೆಗಾರ ಅಂತ ಹೇಳೋದಕ್ಕೆ ಬರೋದಿಲ್ಲ. ಪೊಲೀಸರು ಅದನ್ನೇ ಹೇಳ್ತಾರೆ, ನೋಡಿ ಇಂತಹ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದೀವಿ, ಮರದ ಕೊಂಬೆ ಸಿಕ್ತು, ಅದರ ರಕ್ತದ ಮಾದರಿ ಇತ್ತು, ಮಣ್ಣು ಸಂಗ್ರಹ ಮಾಡಿದೀವಿ, ಅದರ ರಿಪೋರ್ಟ್ ಬಂದಿದೆ ಮ್ಯಾಚ್ ಆಗಿದೆ, ವಾಟರ್ ಬಾಟ್ಲ್ ಇತ್ತು, ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿದೆ, ನೈಲಾನ್ ಹಗ್ಗ ಇತ್ತು, ಅದರಲ್ಲಿ ರಕ್ತದ ಕಲೆ ಇತ್ತು, ಮ್ಯಾಚ್ ಆಗಿದೆ. ಮ್ಯಾಚ್ ಆಗಿದೆ ಓಕೆ, ಆದರೆ ಪಂಚರ ಸಮ್ಮುಖದಲ್ಲಿ ಪಂಚನಾಮೆ ಮಾಡುವಾಗ ಪಟ್ಟಣಗೆರೆ ಶೆಡ್ನಲ್ಲಿ ಪಂಚನಾಮೆಯಲ್ಲೇ ಹೇಳ್ತಾರೆ ಪಂಚರು, ಮಣ್ಣಿನಲ್ಲಿ ರಕ್ತದ ಕಲೆ ಇತ್ತು, ಮರದ ಕೊಂಬೆಯಲ್ಲಿ ರಕ್ತದ ಕಲೆ ಇತ್ತು ಅಂತ ಒಪ್ಕೊಳ್ತಾರೆ, ದೃಢೀಕರಿಸ್ತಾರೆ, ಎಂಡೋರ್ಸ್ ಮಾಡ್ತಾರೆ. ಆದರೆ ಸ್ಯಾಂಪಲ್ ಕಳಿಸೋವಾಗ ಟೆಸ್ಟ್ಗೆ ರಕ್ತ ಬೆರೆತಂತ ಮಣ್ಣಿನ ಮಾದರಿಯನ್ನ ಯಾಕೆ ಕಳಿಸೋದಿಲ್ಲ? ಯಾಕೆ ಕೇವಲ ಸಾದಾ ಮಣ್ಣನ್ನು ಕಳಿಸ್ತಾರೆ? ಇದು ತನಿಖೆಯಲ್ಲಾಗುವಂತ ಲೋಪ ಅಲ್ವೇ? ಹಾಗಾದ್ರೆ ಸಾಕ್ಷಿಯಲ್ಲಿದೆ, ದರ್ಶನ್ ಅವರು ಧರಿಸಿದ್ದಾರೆ ಅನ್ನೋ ಶೂನಲ್ಲಿ ಬ್ಲಡ್ ಸ್ಯಾಂಪಲ್ ಇದೆ ಅಂತ ಹೇಳ್ತಾರೆ. ಫೈನ್, ಮಣ್ಣು ಪಟ್ಟಣಗೆರೆ ಮಣ್ಣು, ಶೂನಲ್ಲಿದ್ದಂತ ಮಣ್ಣು, ಎರಡು ಮ್ಯಾಚ್ ಆಗ್ತಿದೆ ಅಂತ ಹೇಳ್ತಾರೆ ಓಕೆ. ಆದ್ರೆ ಅವತ್ತಿನದ್ದೇ ಮಣ್ಣು ಅಂತ ಹೇಗೆ ಹೇಳ್ತೀರಿ? ಆ ಮಣ್ಣು ಅದೇ ದಿನದ್ದು ಅಂತ ಹೇಗೆ ಹೇಳ್ತೀರಿ? ಹಿಂದಿನ ದಿನ ಅವರು ಶೂಟಿಂಗ್ ಮಾಡಿದ್ದಾರೆ ಅಂತ ಒಬ್ರು ಹೇಳ್ತಾರೆ, 73 ಸಾಕ್ಷಿ ನಂಬರ್ 73, ಈ ಹಿಂದೆ ಅವರು ಶೂಟಿಂಗ್ ಮಾಡಿದ್ರು ಅಲ್ಲಿ ಅಂತ. ಹಿಂದಿನ ದಿನ ಬೇಕಾದ್ರೆ ಹೋಗಿರ್ಬೋದು ಪಟ್ಟಣಗೆರೆ ಶೆಟ್ಟಿಗೆ, ಆಗಿನ ಮಣ್ಣು ಆಗಿರ್ಬೋದು. ಕೊಲೆಯಾದ ದಿನದ ಮಣ್ಣು ಅಥವಾ ಕೊಲೆಯಾದ ಕ್ಷಣದ ಮಣ್ಣು ಅದು ಅಂತ ಹೇಗೆ ಪತ್ತೆ ಹಚ್ಚುತ್ತೀರಿ? ಗ್ರೌಂಡ್ಸ್ ಆಫ್ ಅರೆಸ್ಟ್ ನೀಡುವಲ್ಲೂ ಕೂಡ ಪೊಲೀಸರು ಎಡವಿದ್ದಾರೆ. ಎಲ್ಲ ಲೋಪದೋಷಗಳು ಇದ್ದಾವೆ ಸಿವಿ ನಾಗೇಶ್ ಅವರ ವಾದ ತನಿಖೆಯಲ್ಲಿ. ಏನೆಲ್ಲ ಲೋಪದೋಷಗಳಿದ್ದಾವೆ? ದರ್ಶನ್ ಸ್ವೇಚ್ಛಾ ಹೇಳಿಕೆಯಲ್ಲಿ ಎಲ್ಲ ಹೇಳಿದ್ದಾರೆ. ಕೃತ್ಯದ ದಿನ ಧರಿಸಿದ್ದಂಥ ಎಲ್ಲ ವಸ್ತುಗಳು ನನ್ನ ಮನೆಯಲ್ಲೇ ಇದ್ದಾವೆ ಅಂತ ಹೇಳಿದ್ದಾರೆ. ಆದರೆ ಅವರ ಮನೆಯಲ್ಲಿ ಶೂ ಮಾತ್ರ ರಿಕವರಿ ಆಗಿರಲಿಲ್ಲ. ಅದು ರಿಕವರಿ ಆಗುವುದು ವಿಜಯಲಕ್ಷ್ಮಿಯವರ ಮನೆಯಲ್ಲಿ. ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಗ್ರೌಂಡ್ಸ್ ಫಾರ್ ಅರೆಸ್ಟ್ ಇದನ್ನೂ ಕೂಡ ಪೊಲೀಸರು ಕೊಡೋವಲ್ಲಿ ಎಡವಿದ್ದಾರೆ. ಯಾಕೆ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡೋದು? ಅದಕ್ಕೊಂದಷ್ಟು ಗ್ರೌಂಡ್ಸ್ ಕೊಡಬೇಕಲ್ಲ, ಇಂತಿಂಥ ಕಾರಣಕ್ಕೆ ನಾವು ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಆ ಗ್ರೌಂಡ್ಸ್ ಕೊಡೋವಲ್ಲೂ ಕೂಡ ಪೊಲೀಸರು ವಿಫಲರಾಗಿದ್ದಾರೆ. ಹೌದು, ದರ್ಶನ್ ಬಳಿ ಸೇನೆ ಇದೆ, ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡಲ್ಲ. ಇದು ಅರೇಬಿಯನ್ ನೈಟ್ಸ್ ಸ್ಟೋರಿ ಅಲ್ಲ, ರಕ್ತ ಚರಿತ್ರೆ, ಒಂದು ಹನಿಯೂ ರಕ್ತ ಇಲ್ಲದ ರಕ್ತ ಚರಿತ್ರೆ ಇದು. ಈ ಹಿಂದೆ ರಕ್ತ ಇಂಕ್ ಮಾಡಿಕೊಂಡು ಬರೆದ್ರೆ ಅದು ರಕ್ತ ಚರಿತ್ರೆ. ಇದು ಋಷಿ ಮುನಿಗಳ ಇದ್ದಲ್ಲಿಲ್ಲ, ಅವಾಗಿದ್ರಲ್ಲ ಋಷಿ ಮುನಿಗಳು, ಅವರು ಬರಿತಾ ಇದ್ರಲ್ಲ.
ರಕ್ತ ಚರಿತ್ರೆ ಅಂತಾರೆ ಹೌದು ದರ್ಶನ್ ಬಳಿ ಸೇನೆ ಇದೆ ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡೋದಿಲ್ಲ ಇದು ಅರೇಬಿಯನ್ ನೈಟ್ಸ್ ಸ್ಟೋರಿ ಅಲ್ಲ ರಕ್ತ ಚರಿತ್ರೆ ಒಂದು ಹನಿಯು ರಕ್ತ ಇಲ್ಲದ ಚರಿತ್ರೆ ಒಂದು ಹನಿಯು ರಕ್ತ ಇಲ್ಲದ ರಕ್ತ ಚರಿತ್ರೆ ಈ ಹಿಂದೆ ರಕ್ತ ಇಂಕ್ ಮಾಡ್ಕೊಂಡು ಬರೆದ್ರೆ ಅದು ರಕ್ತ ಚರಿತ್ರೆ ಇದು ಋಷಿ ಮುನಿಗಳು ಇದ್ದಿಲಲ್ಲಿ ಬರಿತಾ ಇದ್ದರು ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಇದೆಲ್ಲ ರಕ್ತವನ್ನ ಇಂಕ್ ತರ ಬರೆದ್ರೆ ಅದನ್ನ ರಕ್ತ ಚರಿತ್ರೆ ಅಂತ ಇದ್ದರು ಋಷಿ ಮುನಿಗಳು ಇದ್ದಿಲಲ್ಲಿ ಬರಿತಾ ಇದ್ದರು ದರ್ಶನ್ ಕಾನೂನಿಗೆ ಗೌರವ ಕೊಡೋದಿಲ್ಲ ಅವರಿಗೆ ಸೇನೆ ಇದೆ ಇನ್ನೊಂದಿದೆ ಮತ್ತೊಂದಿದೆ ಇದೆಲ್ಲ ಕೂಡ ಅರೇಬಿಯನ್ ನೈಟ್ಸ್ ನ ಕಥೆ ಇದು ಸ್ಟೋರಿ ರಕ್ತ ಚರಿತ್ರೆ ಅಂತ ಅದಕ್ಕೊಂದು ಹೆಸರು ಬೇರೆ ಕೊಟ್ಟಿದ್ದಾರೆ ಯಾವ ರಕ್ತ ಚರಿತ್ರೆ ಸೆನ್ಸೇಷನಲೈಸ್ ಆಗಿದೆ ಈ ಕೇಸ್ ಸೆನ್ಸೇಷನಲೈಸ್ ಆಗಿದೆ ದರ್ಶನ್ ಹೇಳಿಕೆಯನ್ನು ಓದ್ತಾ ಇದ್ದಾರೆ ವಕೀಲರು ಸಿವಿ ನಾಗೇಶ್ ಗಡಿಯಾಚೆಗೂ ಸಾಕಷ್ಟು ಅಭಿಮಾನಿಗಳಿದ್ದಾರೆ ದರ್ಶನ್ ಗೆ ಹಲವಾರು ನಿರ್ಮಾಪಕರು ಸಿನಿಮಾ ಮಾಡೋದಕ್ಕೆ ಕಾದಿದ್ದಾರೆ ಸೋ ಇದು ಟೆಕ್ನಿಕಲ್ ರೀಸನ್ ಇನ್ನ ಕೊಟ್ಟೆ ಕೊಡ್ತಾರೆ ನನ್ನ ಮೇಲೆ ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಅಂದ್ರೆ ದರ್ಶನ್ ಮೇಲೆ ಕೆಲವು ಸಿನಿಮಾಗಳು ಇನ್ನಷ್ಟೇ ಬರಬೇಕು ಅದು ಹಾಗೆ ಸ್ತಬ್ಧವಾಗಿದೆ ಸ್ಥಗಿತವಾಗಿದೆ ಇದರಿಂದ ಹಲವು ಕುಟುಂಬಗಳ ಜೀವನ ನಿರ್ವಹಣೆ ಆಗ್ತಾ ಇತ್ತು ಒಂದು ವೇಳೆ ಬರ್ತಿದ್ದಿದ್ರೆ ಸಿನಿಮಾಗಳು ಆಗ್ತಾ ಇದ್ದಿದ್ರೆ ಸುಮಾರು 500 ಕುಟುಂಬಗಳು ಇದನ್ನೇ ನಂಬಿಕೊಂಡಿದ್ದಾವೆ ದರ್ಶನ್ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಸಿನಿಮಾಗಳನ್ನು ಮಾಡ್ತಾ ಇದೆ ಅನೇಕ ಸಿನಿಮಾಗಳು ಪೆಂಡಿಂಗ್ ನಲ್ಲಿ ಇದ್ದಾವೆ ನಿರ್ಮಾಪಕರು ಅವರನ್ನು ನಂಬಿ ದುಡ್ಡು ಹಾಕಿದ್ದಾರೆ ಈಗ ದರ್ಶನ್ ಜೈಲ್ ನಲ್ಲಿ ಇರೋದ್ರಿಂದ ಆ ಸಿನಿಮಾಗಳು ಹಾಗೆ ನಿಂತಿದ್ದಾವೆ ಒಂದು ವೇಳೆ ಹೊರಗೆ ಬಂದ್ರೆ ದರ್ಶನ್ ಸುಮಾರು 500 ಜನ ಕೆಲಸ ಆಗುತ್ತೆ ಬಿಸಿನೆಸ್ ಆಗುತ್ತೆ ನಿರ್ಮಾಪಕರು ಹೂಡಿರುವ ದುಡ್ಡಿಗೆ ನ್ಯಾಯ ಕೊಟ್ಟಂಗಾಗುತ್ತೆ ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಕೊಡಿ ಅಂತ ಸಿವಿ ನಾಗೇಶ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಇಡೀ ಪ್ರಕರಣ ಸೆನ್ಸೇಷನಲೈಸ್ ಆಗಿದೆ ರಕ್ತ ಚರಿತ್ರೆ ಡೀಪ್ ಗ್ಯಾಂಗ್ ಡೀ ಬಾಸ್ ಸೇನೆ ಈ ತರದನ್ನೆಲ್ಲ ಹೇಳಿದ್ದಾರೆ ಇದೆಲ್ಲ ಅರೇಬಿಯನ್ ನೈಟ್ಸ್ ನ ಕಥೆಗಳು ಇವು ರಕ್ತ ಚರಿತ್ರೆ ಈಗೆಲ್ಲ ರಕ್ತವನ್ನ ಇಂಕ್ ಮಾಡ್ಕೊಂಡು ಬರಿತಾ ಇದ್ದರು ರಕ್ತ ಚರಿತ್ರೆ ಹಿಂದೆ ಋಷಿ ಮುನಿಗಳೆಲ್ಲ ಇದ್ರಲ್ಲಿ ಬರಿತಾ ಇದ್ದರು ಇದ್ಯಾವುದು ರಕ್ತ ಚರಿತ್ರೆ ಅಂತ ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ ಸಿವಿ ನಾಗೇಶ್ ಸಟಾರಿಕಲ್ ಆಗಿ ಹೇಳ್ತಾ ಇದ್ದಾರೆ ವ್ಯಂಗ್ಯವಾಗಿ ಸಿವಿ ನಾಗೇಶ್ ವಾದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದ ಶುರು ಮಾಡಿದ್ದಾರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ವಾದ ಮುಕ್ತಾಯ ಆಗಿದೆ ಕೋರ್ಟ್ ನಲ್ಲಿ ಪ್ರಬಲ ವಾದ ಮಂಡಿಸಿದ್ದಾರೆ ಸಿವಿ ನಾಗೇಶ್ ಅನೇಕ ಟೆಕ್ನಿಕಲ್ ಪಾಯಿಂಟ್ ಗಳನ್ನು ಇಟ್ಟುಕೊಂಡು ತನಿಖೆಯಲ್ಲಾದಂತ ಚ್ಯುತಿ ಲೋಪವನ್ನು ಇಟ್ಟುಕೊಂಡು ಪ್ರಸನ್ನ ಕುಮಾರ್ ಸೀನಿಯರ್ ಕೌನ್ಸಿಲ್ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡಿದ್ದಾರೆ ವಾದ ಮುಕ್ತಾಯಗೊಂಡಿದೆ ಈಗ ಅದಕ್ಕೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ರತಿವಾದವನ್ನ ಮಂಡನೆ ಮಾಡುತ್ತಾರೆ ಪ್ರಸನ್ನ ಕುಮಾರ್ ಪ್ರತಿವಾದ ಆರಂಭ ಆಗಿದೆ ಸಿವಿ ನಾಗೇಶ್ ಅವರ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗ್ತಾರೆ ಅದು ಪ್ರಬಲವಾಗಿ ಈ ಹಿಂದಿನ ಪ್ರತಿವಾದದಲ್ಲಿ ನೋಡಿದ್ವಿ ಎಲ್ಲದಕ್ಕೂ ಕನ್ವಿನ್ಸಿಂಗ್ ಆಗಿ ಆನ್ಸರ್ ಮಾಡ್ತಾ ಹೋಗ್ತಾರೆ ಪ್ರಸನ್ನ ಕುಮಾರ್ ಈಗ ಪ್ರತಿವಾದವನ್ನ ಆರಂಭ ಮಾಡ್ತಾರೆ ಸಿ ಕೋರ್ಟ್ಗಳಲ್ಲಿ ಒಂದು ಮಾತಿದೆ ಅಫೆನ್ಸ್ ಇಸ್ ದ ಬೆಸ್ಟ್ ಫೋರ್ಸ್ ಆಫ್ ಡಿಫೆನ್ಸ್ ಅಂದ್ರೆ ಡಿಫೆನ್ಸ್ ಹೇಗೆ ಮಾಡ್ಕೊಳ್ಬೇಕು ಅಂತಂದ್ರೆ ಅಫೆನ್ಸ್ ಮಾಡ್ಕೊಂಡೆ ಮಾಡ್ಕೋಬೇಕು ಅಫೆನ್ಸ್ ಇಸ್ ದ ಬೆಸ್ಟ್ ಫೋರ್ಸ್ ಆಫ್ ಡಿಫೆನ್ಸ್ ಇಲ್ಲೂ ಕೂಡ ಸಿವಿ ನಾಗೇಶ್ ಅವರು ಅದನ್ನೇ ಮಾಡದ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೋ ಡಿಫೆನ್ಸ್ ಲಾಯರ್ ಅವರು ಹಾಗೆ ಮಾಡಬೇಕು ಅವರ ವಾದದ ವಿಧಾನ ಸೋ ಅದಕ್ಕೆ ಇನ್ನೇನು ಪ್ರತಿವಾದ ಆರಂಭ ಮಾಡ್ತಾರೆ ಪ್ರಸನ್ನ ಕುಮಾರ್ ಎಸ್ಪಿಪಿ ದರ್ಶನ್ ಅವರ ಆರೋಗ್ಯದ ಸ್ಥಿತಿಗತಿಯನ್ನು ಇಲ್ಲಿ ಸಿವಿ ನಾಗೇಶ್ ಅವರು ಉಲ್ಲೇಖ ಮಾಡಿಲ್ಲ ದರ್ಶನ್ ಅವರಿಗೆ ಬೆನ್ನು ನೋವಿದೆ ಸ್ಪೈನಲ್ ಕಾರ್ಡ್ನ ಸಮಸ್ಯೆ ಇದೆ ಸೋ ಇದನ್ನು ಕೂಡ ಜಾಮೀನಿಗೆ ಒಂದು ವಿಚಾರವನ್ನಾಗಿ ಎತ್ತಿಕೊಳ್ಳಬಹುದು ಅಂತ ಅಂದುಕೊಳ್ಳಲಾಗಿತ್ತು ಸಿವಿ ನಾಗೇಶ್ ಆದರೆ ಅದರ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಮೆಡಿಕಲ್ ರೀಸನ್ಗಳನ್ನು ಎಲ್ಲೂ ಕೊಟ್ಟಿಲ್ಲ
अनुक्षण सुद्दिगळिगागि विस्तार न्यूज यूट्यूब चानल सब्सक्राइब माडि होस सुद्दिगळ नोटिफिकेशन गागि बेल आइकॉन क्लिक माडि लेटेस्ट अपडेट्स गागि www.vistaranews.com वेबसाइट के विजिट माडि अंगैयल्ले जगत्तिन सुद्दि तिळियलु विस्तार न्यूज कन्नड आप डाउनलोड माडि।